ರೋಗ ಎಷ್ಟದವ ಅಂದ್ರೆ 108 ಅದವ ಅದಕ್ಕೆ ಆಂಬ್ಯುಲೆನ್ಸ್ ಮೇಲೂ 108 ಅಂತ ನಾನು ಬರ್ತಾರೆ ಗೊತ್ತಾತ್ರಿ ಮೊದಲು 108 ಇದ್ದು ಈಗ ಮತ್ತೊಂದು 710 ಜಾಸ್ತಿ ಇದೆ ಚಿಕನ್ ಗುಣ್ಯ ಡೆಂಗ್ಯೂ ಜ್ವರ ಹಂದಿ ಜ್ವರ ಕೋಳಿ ಜ್ವರ ಕೊರೋನಾ ಇವೆಲ್ಲ ಬಂದವು ಇನ್ನು ಏನೇನೋ ಬರವದ ಮತ್ತೊಂದು ರೋಗ ಬಂದಕ್ಕೆ ಅಲರ್ಜಿ ಅಂತ ಹೇಳಿ ಬಾಳ ದಿನ ಆತ ಅದಕ್ಕೆ ಹೆಸರಿಟ್ಟಾರ ಅಲರ್ಜಿ ಅಂತ ಏನು ಇಡಬೇಕಂತ ಗೊತ್ತಾಗಲಿಲ್ಲ ಅಲರ್ಜಿ ಅಂತ ಇತ್ತು ಅಲರ್ಜಿ ರೋಗ ಅಲ್ಲ ಅಲರ್ಜಿ ಅಂದ್ರೆ ಕನ್ನಡದೊಳಗೆ ಏನು ಶಬ್ದ ಅಂದ್ರೆ ಅದರ ಅರ್ಥ ಒಗ್ಗದಿರುವುದು ಅಂತ ಆಗಿ ಬರುವುದಿಲ್ಲ ಅಂತಾರಲ್ಲ ಇನ್ನೊಂದು ಸ್ವಲ್ಪ ತಿಳಿಸಿ ಹೇಳೋದಾದ್ರೆ ಆ ಮಂದಿಗೆ ನಮ್ಮ ಮಂದಿಗೆ ಆಗಬರುದು ಅಂತಾರಲ್ಲ ತಳಗಿನಿಯರಿಗೆ ಮೇಲಿನವರಿಗೆ ಆ ಪಕ್ಷದವರಿಗೆ ಈ ಪಕ್ಷದವರಿಗೆ ಜಡ್ ಬಂದ್ರೆ ಏನಾದ್ರು ಮಾಡ್ತಾರೆ ಯಾರ ಪಕ್ಷದವರು ಏನು ಮಾಡಲ್ಲ ಒಬ್ಬ ವರದಾನ ಕವಿ ಒಳ್ಳೆ ಮಂಚ ಕೊಡಿಸಬಹುದಪ್ಪ ನಿದ್ದಿ ಹೆಂಗ್ ಕೊಡಿಸಕಾಗುತ್ತೆ ನಿದ್ದಿ ನಾವು ಮಾಡಬೇಕು ಊಟ ರಗಡ ಕೊಡಬಹುದು ಹಸಿವು ಯಾರು ಕೊಡ್ತಾರೆ ನಾನು ಮಾಡ್ತೀನಿ ಈಗ ಅಕ್ಕಿ ಸಂಬಂಧ ಏನು ನಡೆದಿಲ್ಲ ಬೇಕಾದಷ್ಟು ನಡೆದಿದೆ ನಮಗೇನ್ ಗೊತ್ತಿಲ್ಲ ನಾವು ತಗೊಳ್ಳಂಗಿಲ್ಲ ಸಿಟ್ಟಿ ಕೇಳಬೇಡ ನೀವ್ಯಾಕೆ ತಗೊಳ್ಳಂಗಿಲ್ರಿ ಅವರು ತಿನ್ನಂಗಿಲ್ರಿ ಅವ್ರನ್ನ ನಮ್ಗೆ ಅಷ್ಟ ಕೊಡ್ತಾರ ಅವರು ತಿಂದಾಗ ನಾವು ತಿನ್ಬೇಕು ಅದನ್ನ ನಾವು ತಿನ್ನೋ ಅಲ್ಲವು ಅವ್ರು ಬೇರೆ ಅಕ್ಕಿ ತಿಂತಾರೆ ಅಲ್ಲಿ ಮಾತಾಡ್ಕೊಂತಿರ್ತಾರೆ ಯಾಕೆ ಪಟ್ಬಿಡ ನಡೀತು ತಿಂತಾರೆ ಇನ್ ಮುಂದಿನ ಸರಿ ಚುನಾವಣೆ ಒಳಗೆ ಅಣ್ಣನ ಮಾಡಿಕೊಡ್ತಾರಂತೂ ಸುದ್ದಿ ದಟ್ಟ ದರಿದ್ರನ್ನಾಗಿ ಮಾಡ್ತಾರೆ ಅಕ್ಕಿ ಕೊಡೋ ಬದಲ ಬೆಸ್ಟ್ ಭತ್ತ ಕೊಟ್ಟಿದ್ರಂದ್ರೆ ಎಲ್ಲರೂ ಸ್ವಾವಲಂಬಿ ಆಗ್ತಿದ್ರು ಮಾವಿನ ಹಣ್ಣು ಕೊಡಬಾರದು ಮಾವಿನದು ಬಟ್ಟ ಕೊಡಬೇಕು ಇದನ್ನ ಹಾಕ್ರಿ ಬೆಳೆಸ್ರಿ ತಿನ್ರಿ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿರೋ ದೇಶ ಇವತ್ತು ಕೈಗೊಟ್ಟು ಅಂತ ಪರಿಸ್ಥಿತಿ ಬಂದಿದೆ ಎಲ್ಲ ಇದ್ದು ಅದಕ್ಕೆ ನಮ್ಮ ಅಣ್ಣನ ಸಲಹೆ ಕೊಟ್ಟೆ ಅವರಿಗೆ ಅಕ್ಕಿ ಸಿಗೋಲ್ಲ ಅಕ್ಕಿ ಸಿಗೋಲ್ಲ ಅಂತಿರಲ್ಲ ಆ ನ್ಯಾಯ ಬೆಲೆ ಅಂಗಡಿ ಮಗ್ಲ ಒಂದು ಅಂಗಡಿ ಮಾಡಿಬಿಡೋದು ಯಾರ್ಯಾರ ಮನೆ ಬೇಕೇದೋ ತಂದು ಕೊಡ್ರಿ ಅಂದ್ರೆ ಜಗ್ ಮನೆ ತಂದು ಕೊಡ್ತಾರೆ ಇನ್ನೊಂದು ದೇಶಕ್ಕೆ ಕೊಡುವಷ್ಟದವ ಒಬ್ಬೊಬ್ಬರು ಟ್ರಕ್ ಗಂಟ್ಲೆ ಮಾಡ್ತಾರೆ ಅದ ಅಕ್ಕಿ ತಗೊಂಡು ಮಾತಾಡಿ ಕೊಡ್ಬಿಡ ಅಷ್ಟದ ನಮ್ಮ ದೇಶದಲ್ಲಿ ಅದಕ್ಕೆ ಇಷ್ಟು ರೋಗ ಅದಾವಲ್ಲ ಈ ರೋಗ ಎದಕ್ ಬರ್ತಾವ ಅಂದ್ರೆ ಹೊಟ್ಟಿ ಯಾರ್ದು ಸರಳ ಇಲ್ಲ ಅವ್ರಿಗೆ ಈ ರೋಗ ಬರೋದು ಸರ್ವ ರೋಗ ಕಾರಣ ಅಜೀರ್ಣಂ ಅಂತ ಬರುತ್ತೆ ಎಲ್ಲಾ ರೋಗಕ್ಕೂ ಊಟ ಮಾಡಿದ ಯಾರು ಪಚನ ಆಗೋದಿಲ್ಲ ಅವ್ರಿಗೆ ರೋಗ ಬರೋದು ಎರಡನೇದು ಚಿಂತಿ ಯಾರು ಬಾಳ ಮಾಡ್ತಾರೆ ಅವ್ರಿಗೆ ರೋಗ ಬರೋದು ಶಿಟ್ ಯಾರು ಮಾಡ್ಕೊಂತಾರ ಅವ್ರಿಗೆ ರೋಗ ಬರೋದು ನಾನು 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 ಅಂತಾರಲ್ಲ ಅವ್ರಿಗೆ ರೋಗ ಬಾಳ ಬರೋದು ಮದ ಯಾರಿಗಿರ್ತದ ಅವ್ರಿಗೆ ಜಡ್ ಬಾಳ ಬರೋದು ಇದೆಲ್ಲರಕ್ಕಿಂತ ಜಾಸ್ತಿ ಜಡ್ ಆಡ್ಕೊಳ್ಳೋರಿಗೆ ಜಾಸ್ತಿ ಬರ್ತಾವ ದುರಿತದೋಳ ಅಧಿಕವಾಗುವುದು ಪರರನ್ನ ನಿಂದಿಸುವುದು ಅಂತ ಬರ್ತದೆ ಇನ್ನೊಬ್ರಿಗೆ ಯಾರು ಆಡ್ಕೊಂತಾರ ಈ ದೇಹದಾಗಿರೋ ಆಹಾರ ವಿಷ ಆಗುತ್ತಂತೆ ನಾ ಹೇಳಿದ್ದಲ್ಲಿ ಇದು ಬರ್ತಾರೆ ಮಹಾತ್ಮರು ಜ್ಞಾನಿಗಳು ಯೋಗಿಗಳು ಬರ್ತಾರೆ ಇನ್ನೊಬ್ಬರ ಬಗ್ಗೆ ಆಡ್ಕೊಂಡ್ರೆ ರೋಗ ಬರ್ತದೆ ಅಂತ ಬರ್ತಾರೆ ಆಡ್ಕೋಬಾರ್ದು ಆಡ್ಕೊಳ್ಳೋರು ಏನಾಗ್ತಾರಂದ್ರೆ ಸತ್ತ ಮೇಲೆ ಜಂತಾಗಿ ಹುಡ್ತಾರಂತ ಸಿದ್ಧಾರೂಢರು ಹೇಳಿದ್ರು ಸಿದ್ಧಾರೂಢರ ಚರಿತ್ರೆ ಓದ್ರಿ ನೀವು ಮೊಲದಲ್ಲಿ ಜಂತ ಇರ್ತದಲ್ಲ ಅದು ಆಡ್ಕೊಳ್ಳೋರಾಗಿ ಹುಟ್ಟೋದು ಅಂತ ಬರ್ತಾರೆ ನಾವು ಸ್ವಭಾವವನ್ನ ಬದಲಿಸಿಕೊಂಡ್ರೂ ಮನುಷ್ಯನಿಗೆ ರೋಗ ಇದೆ ಮೊನ್ನೆ ಒಬ್ಬರು ಮಹಾತ್ಮರು ಹೇಳಿದ್ರು ಸಿದ್ದೇಶ್ವರನ ಕುರಿತು ಹೇಳುವಾಗ ಅವರು ಹುಟ್ಟಿದಾಗ ಅಳುತ್ತಾ ಬಂದಿದ್ರು ಹೋಗುವಾಗ ನಗುತ್ತಾ ಹೋದರು ಈ ಜಗತ್ತಿಗೆ ನಾವೆಲ್ಲ ಅಳ್ಕೊಂತ ಬರ್ಬೇಕಂತ ನಕೋತ ಹೋಗ್ಬಿಡ್ಬೇಕಂತ ಕೆಲವರಿಗೆ ಆಸ್ಪತ್ರೆಗೆ ತೋರಿಸೋದೇ ಒಂದು ದೊಡ್ಡ ಸ್ಥಿತಿ ಆಗ್ಬಿಡುತ್ತೆ ಇಷ್ಟಿಷ್ಟು ಕೊಂಡ ಫೈಲ್ ಇರ್ತಾವ ಒಬ್ಬರ ಕಡೆ ತಗೊಂಬಂದಿರ್ತಾನಂತೆ ಇದೀ ಆಸ್ಪತ್ರೆ ತೋರಿಸಿವಿ ಈ ಆಸ್ಪತ್ರೆ ತೋರಿಸಿವಿ ಹೌದ್ರಿ ಏನಾಗೈತಿ ಏನೂ ಆಗಿಲ್ಲ ಸ್ವಭಾವ ಮಾತ್ರ ಬದಲಿಸ್ಕೊಳ್ಳಲ್ಲ ಏನು ಬದಲಿಸ್ಕೊಳ್ಳಲ್ಲ ಹಿಂಗಾಗಿ ದೇಹ ರೋಗದ ಗೂಡಾಗಿದೆ ರೋಗ ಬಾಳ ಆತು ಅಂದ್ರೆ ಏನಾಗುತ್ತೆ ಮನಸ್ಥಿತಿ ವ್ಯತ್ಯಾಸ ಆಗ್ತದೆ ಹಣ ಖರ್ಚಾಗ್ತದೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ರೋಗವನ್ನ ಕಳ್ಕೋಬೇಕಾದ್ರೆ ನಮ್ಮ ಹೊಟ್ಟೆಯನ್ನ ಸ್ವಚ್ಛಿಟ್ಕೋಬೇಕು ಯಾರು ಶ್ರೀಮಂತರು ಅಂತ ಕೇಳಿದ್ರೆ ಇಲ್ಲಿ ಯಾರು ಬೇಕಾದ್ರೂ ಹೇಳ್ತಾರೆ ಟಾಟಾ ಬಿರ್ಲಾ ಅಂಬಾನಿ ಅಂತ ಹೇಳ್ತಾರೆ ಯಾರಿಗೆ ಬೆಳಿಗ್ಗೆ ಎದ್ದ ಕೂಡಲೇ
ಸ್ನಾನ ಶೌಚ ಎಲ್ಲ ಮುಗಿಸಿದ ಕೂಡಲೇ ಯಾರಿಗೆ ಫಸ್ಟ್ ಕ್ಲಾಸ್ ಹೊಟ್ಟೆ ಹಸಿದ ಒಂದ ಮೂರ್ನಾಲ್ಕು ಐದು ರೊಟ್ಟಿ ತಿಂತಾರಲ್ಲ ಅವರೇ ದೊಡ್ಡ ಶ್ರೀಮಂತರು. ಯಾರಿಗೆ ಒಟ್ಟ ಹೊಟ್ಟೆ ಹಸಂಗಿಲ್ಲ ಅವ್ರ ಮನೆಯಲ್ಲಿ 100 ಕೋಟಿ ಇದ್ರು 1000 ಕೋಟಿ ಇದ್ರು ಅವನಂತ ಬಡವ ಯಾರು ಇಲ್ಲ. ಕಣ್ಣೊಂದು ಇಷ್ಟು ಕೊಂಡ ಉಪ್ಪಿಟ್ಟು ತಿನ್ಬೇಕು. ಏನ್ ಮನೆ ಮಾಡಿರ್ತಾರ ಅವ್ನ ಹೊಟ್ಟೆ ಹಸಿಬೇಕಲ್ಲ. ದುಡ್ಡು ಐತಿ, ಹೊಲ ಅದಾವ, ಹೊಟ್ಟೆ ಹಸಿಬಾರ್ದು. ಶ್ರೀಮಂತ ಅಲ್ಲ, ಮತ್ ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರ್ಬೇಕು ಅವ್ನು. ಹಾಸಾಕಿರ್ಲಿ ಬಿಡ್ಲಿ, ಏನು ಗುಳಿಗೆ ಬೇಡ, ಇಂಜೆಕ್ಷನ್ ಬೇಡ, ಏನು ಬೇಡ. ಇನ್ ಬೇರೆ ಬೇರೆ ಏನೋ ಕುಡಿದು ಮಕ್ಕೋತಾರಂತೆ ಕೆಲವರೆಲ್ಲ ನಿದ್ದೆ ಬರ್ಲಾರ್ದಕ್ಕ. ಎಲ್ಲಿ ಮಲ್ಕೊಂಡ್ರು ನಿದ್ದೆ ಯಾವಾಗ ಬರ್ತೈತೆ? ಅವ ಎರಡನೇ ದೊಡ್ಡ ಶ್ರೀಮಂತ. ಇವತ್ತು ಮಲ್ಕೊಂಡು ಬೆಳಿಗ್ಗೆ ಹೇಳುವಾಗ ನಿನ್ನಿದೆಲ್ಲ ಯಾರು ಮರ್ತಿರ್ತಾರ ನೋಡ್ರಿ, ಅವ ಇನ್ನೂ ದೊಡ್ಡ ಶ್ರೀಮಂತ. ಏನೂ ನೆನ್ಪಿಟ್ಕೋಬಾರ್ದು ನಿನ್ನಿದ ಮುಗಿದು ಹೋಗ್ತದ. ನಮ್ಗ ಅವ್ರು ಹಂಗಂದಾರ ಅವ್ರು ನೋಡ್ತೇನೆ ಅನ್ಕೊಂತ ಕುಂತ್ರೆ ಆರೋಗ್ಯ ಕೆಡ್ತು. ಮತ್ತೆ ಹೊಟ್ಟೆಯಾಗಿಂದು ಪೂರ್ತಿ ಸ್ವಚ್ಛ ಆಗ್ಬೇಕು ಬೆಳಿಗ್ಗೆ. ಹೊಟ್ಟೆ ಯಾರಿಗೆ ಸ್ವಚ್ಛ ಆಗುದಿಲ್ಲ ಅವರು ಇನ್ಮೇಲೆ ತಾಮ್ರ ಕೊಡದಾಗಿಂದ ನೀರು ಕುಡಿಯಿರಿ. ತಾಮ್ರ ಪಾತ್ರೆ ಮ್ಯಾಲ ದಬ್ಬಾಕಿವಲ್ಲ ಮನೆ ಎಲ್ಲವೂ ಮ್ಯಾಲದವು, ಪ್ಲಾಸ್ಟಿಕ್ ಬಂದ್ಬಿಟ್ಟ. ಖರೆ 50 ವರ್ಷದಿಂದ ಹಿರಿಯಾಗ್ನು ಕೇಳ್ರಿ, ಪ್ಲಾಸ್ಟಿಕ್ ತಾಟ್ನಿಗೆ ಯಾರು ಊಟ ಮಾಡ್ತಿದ್ರಂದ್ರೆ ಬಹಳ ಬಡವರು ಇದಾರೆ ಪಾಪ ಅವರು ಅಂತಿದ್ರು. ಈಗ 5-star ಹೋಟೆಲ್ನಾಗೂ ಪ್ಲಾಸ್ಟಿಕ್ ಮ್ಯಾಗ ತಿನ್ನ. ನೀರರ ತಾಮ್ರ ಪಾತ್ರೆ ಒಳಗಿನ ಕುಡಿಯಿರಿ. ಎದ್ದು ಕೂಡ್ಲೇನೆ ಟಾಯ್ಲೆಟ್ ಹೋಗಿ ಮೊದ್ಲ ಬಾಯಿ ತೊಳ್ಕೊಂಡು 2 ಲೋಟ ತಾಮ್ರ ಪಾತ್ರೆದಾಗ ನೀರು ಕುಡಿಯಿರಿ. ದಿನಾಲು ಎಷ್ಟು ಜಡ್ಡು ಹೋಗ್ತಾವ ಅಂತ ಹೇಳ್ತೀನಿ. ಶ್ವಾಸಕೋಶ ಸಂಬಂಧದ ಕಾಯಿಲೆ ಬರೋದಿಲ್ಲ, ಅಸ್ತಮಾ ಬರೋದಿಲ್ಲ, ರಕ್ತ ಶುದ್ಧಿ ಆಗ್ತದೆ, ಅಲ್ಸರ್ ಬರಂಗಿಲ್ಲ, ಕಿಡ್ನಿ ಹರಳ ಆಗಂಗಿಲ್ಲ, ಪಾಚಕ ಚೆನ್ನಾಗಾಗ್ತದೆ, ಕರುಳು ಹುಣ್ಣು ಆಗಂಗಿಲ್ಲ, ಮೂಲ ವ್ಯಾಧಿ ಬರಂಗಿಲ್ಲ. ನೋಡ್ರಿ ಇಷ್ಟು ಕೆಲಸ ತಾಮ್ರ ಪಾತ್ರೆ ಮಾಡ್ತದೆ. ನಾವು ಬೆಳಗುದು ಬೇಡ ಅಂತೇವಿ. ಬೆಳಗುದು ಯಾರು ಬೆಳಗು ಚಲೋ ಬೆಳಗಿದ್ರು ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ ಅಂತೈತಿ. ಮತ್ತೆ ಬೆಳ್ಳಿ ಪಾತ್ರೆ ಅಂತೂ ಎಲ್ಲರ ಮನೆಗದ ಇಲ್ಲಿ ಇದ್ದ ಮನೆ ಬೀಗರು ಬಂದ ತೋರಿಸ್ತೀವಿ ಹೊಳೆ ಮುಚ್ಚಿಡ್ ಅವರು ಹಿಂಗ್ ಕೈ ಇಟ್ಕೊಂಡು ಎಷ್ಟದವ್ರು ನಮ್ಮ ಮನ್ಯಾಗ ಕಡಿಮೆ ಅದಾವ. ಬೆಳ್ಳಿ ಪಾತ್ರೆ ಒಳಗೆ ನಾಳಿಂದ ಹಾಲು ಕಾಸ್ಕೊಂಡು ಕುಡಿಯಕ್ ಶುರು ಮಾಡ್ರಿ, 6 ತಿಂಗಳಿಗೆ ಚಸ್ಮಾ ಹೋಗ್ಬಿಡ್ತದೆ. ನಮ್ಮ ದೇಶದಲ್ಲಿ ಲೋಹಶಾಸ್ತ್ರದಲ್ಲಿ ಬರ್ದಿದ್ದಾರೆ, ಬೆಳ್ಳಿ ಪಾತ್ರೆಯಲ್ಲಿ ಇಟ್ಟ ನೀರು ಕುಡಿದ್ರ, ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಕಾಸ್ಕೊಂಡು ಕುಡಿದ್ರೆ ಕಣ್ಣಿನ ದೃಷ್ಟಿ ಮುಪ್ಪಾಗವರೆಗೂ ಹೋಗಂಗಿಲ್ಲ. ಎಲ್ಲನೂ ಕೊಟ್ಟ ನಾವು ಅದನ್ನ ಬಿಟ್ಟು ಬೇರೆ ಹುಡುಕಾಡಕತ್ತೇವೆ. ಸೂಜಿ ಕಳೆದದ್ದು ಅಡಿಗೆ ಮನ್ಯಾಗ, ಹುಡುಕಾಕತ್ತಿದ್ದು ಬಟ್ಟೆ ಮ್ಯಾಗ. ಇಲ್ಲೇ ಕುಡಿಕ್ಯಾಕತ್ತೀರಿ ಅಂದ್ರೆ ಅಲ್ಲಿ ಕತ್ಲಿತ್ತರಿ ಅದಕ್ಕೆ ಇಲ್ಲಿ ಬಂದೇವಿ ಅಂದ್ಲತ್ತ. ಎಲ್ಲಿ ಕಳ್ಕೊಂಡೇವಿ ಅಲ್ಲೇ ಹುಡುಕ್ಬೇಕು. ಆರೋಗ್ಯ ನಮ್ಮ ಕೈಲೇ ಇದೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಯೇ. ಅದಕ್ಕೆ ಜೀರ್ಣ ಚೆನ್ನಾಗಿ ಮಾಡ್ಕೊವಿ. ಅದಕ್ಕೆ ಹೇಳ್ತಾರೆ ಲಂಗ ನಮ್ಮ ಪರಮ ಔಷಧವನ್ನು ಅಂತ ಹೇಳಿದ್ದಾರೆ ಸಂಸ್ಕೃತದಲ್ಲಿ. ಉಪವಾಸವನ್ನ ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದಕ್ಕೆ ಲಂಗನನ್ನು ಅಂತ ಕರೆದಾರೆ. ಎಷ್ಟರ ಕೆಲಸ ಇರಲಿ ಟೈಮ್ ಶೇರ್ ಊಟ ಮಾಡ್ಬೇಕು. ಕೆಲವರು ಹೆಂಗಾಗ್ಯಾರೆ ಇಲ್ರಿ ನಮ್ ಬಿಸ್ನೆಸ್ ಬಾಡ್ರಿ ಊಟ ಮಾಡಕ್ಕ ಪುರ್ಸತ್ತಿಲ್ರಿ. ಏನಾಗೈತ್ರಿ ನಿಮ್ಗೆ? ನಮ್ಗೆ ಅಲ್ಸರ್ ಆಗೈತ್ರಿ. ಊಟ ಮಾಡಕ್ ಪುರ್ಸತ್ತಿಲ್ದಕ್ಕ ಅಲ್ಸರ್ ಆಗೈತ್ರಿ. ಅದು ಯಾಕಾರ ಕಡಿಮೆ ಆಗ್ಲಿ ಆ ಟೈಮ್ ಊಟ ಮಾಡ್ಬೇಕು. ಹೊತ್ತೊತ್ತಿಗೆ ಉಂಡು ಶತಹೆಜ್ಜೆ ನಡೆದು ಎಡಮಗ್ಗಲಲ್ಲಿ ಪವಡಿಸಿದರೆ ವೈದ್ಯರ ಬಂಡಾಟ ಬೇಡ ಎಂದು ಸರ್ವಜ್ಞ ಅಂತ ಹೇಳಿ. ಉಂಡು ಶತಪಥ ನಡೆದು ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲೆ ಮಾಡಿ ಮಲಗಿದರೆ ವೈದ್ಯನಿಗೆ ನೀನೇ ಗಂಡ ಅಂತ ಬರ್ತದೆ. ಇಷ್ಟು ವಚನಗಳಲ್ಲಿ ಆರೋಗ್ಯವನ್ನು ಬರೆದಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಯಾರ ಬುದ್ಧಿ ಸ್ಥಿಮಿತವನ್ನ ಕಳೆದುಕೊಳ್ಳುವುದೋ, ಗಮನ ಕೊಟ್ಟು ಕೇಳಿ, ಯಾರ ಬುದ್ಧಿ ಸ್ಥಿಮಿತ ಕಳೆದುಕೊಳ್ಳುವುದೋ, ಯಾರ ಮನಸ್ಸು ಯಾವಾಗಲೂ ಚಂಚಲಾಗಿರುವುದೋ, ಯಾರಿಗೆ ಯಾವಾಗಲೂ ಭಯವು ಇರುವುದೋ ಅವರನ್ನ ಯಾರೂ ಕಾಪಾಡುವುದಿಲ್ಲ ಅಂತ ಬರ್ತದೆ. ಯಾವ ಔಷಧಿಯೂ ಕಾಪಾಡ. ಈಗ ಇಲ್ಲಿ ಕೂತೇವೆ, ಆಗಾಗ ಆಗಾಗ ಚಪ್ಪಲಿನ ಕಡೆ ಹೋಗಂದ್ರೆ ನಮ್ಮ ಹೆಸರ ಬಹಳ ಕಿಮ್ಮತ್ತಿನ ತಂದೇವಿ. ಶಾಸ್ತ್ರನ ಕೇಳಿಲ್ಲ, ಪುರಾಣನ ಕೇಳಿಲ್ಲ, ಅವು ಅಲ್ಲೇ ಕಳೆದನು ಹೋದ. ಇಂಥ ಸ್ಥಿತಿ ಅನ್ನೋದಕ್ಕೆ ಅವ ಗೀತೆಯಲ್ಲಿ ಹೇಳಿದ್ದಾರೆ. ಈ ಧೃತಿ ಮತ್ತು ಸ್ಮೃತಿ ಭ್ರಷ್ಟ ಆದರೆ ಅವನಿಗೆ ಯಾರೂ ಕಾಪಾಡೋದಿಲ್ಲ ಅಂತ ಬರ್ತದೆ. ಅದಕ್ಕಾಗಿ ಮನಸ್ಸನ್ನು ಶಾಶ್ವತವಾಗಿ ಇಟ್ಕೋಬೇಕು,
ಜೀರ್ಣವನ್ನ ಚೆನ್ನಾಗಿ ಮಾಡ್ಕೋಬೇಕು. ಜೀರ್ಣ ಒಂದು ಸರಿ ಆದ್ರೆ ಎಲ್ಲಾ ರೋಗಗಳು ಹೋಗ್ತವೆ. ಬಹಳ ಮಂದಿಗೆ ಇದರೊಳಗಡೆ ತಲೆನೋವು ಬಂದಿದವರು ಇರ್ತೀವಿ. ಸಂಕೋಚ ಮಾಡ್ಕೋಬೇಡ್ರಿ, ನನ್ಗೆ ಈಗ ಸದ್ಯ ಸ್ವಲ್ಪ ತಲೆನೋವು ಇದೆ ಅನ್ನೋರು ಯಾರ ಇದ್ದೀರಾ? ಹೇಳಕ್ ಸಂಕೋಚ ಮಾಡ್ಕೋತಾರೆ ಕೆಲವರು. ಮತ್ತ ಇನ್ನೊಂದು ಮಾತು ಹೇಳಿದ ಕೈ ಹತ್ಬೋದವ. ತಲಿ ಯಾರಿಗಿರ್ತದ ಅವ್ರಿಗೆ ತಲೆನೋವು ಬರ್ತದ. ಮತ್ತೆ ತಲಿ ಇಲ್ದವ್ರಿಗೆ ಬರೋದಿಲ್ಲ. ಹೌದಾ? ತಲೆನೋವು ಬಂದ್ರೆ ದಿನ ಬೆಳಿಗ್ಗೆ ಎದ್ದ ಕೂಡಲೇ ಎರಡು ಲೋಟ ತಣ್ಣೀರು ಕುಡಿದ್ರಂದ್ರೆ ತಾಮ್ರ ಕೊಡೋಗಿನ ತಣ್ಣೀರು ಅವ್ರಿಗೆ ತಲೆನೋವು ಬರೋದಿಲ್ಲ. ನಾವು ಹೇಳೋದನ್ನ ಒಮ್ಮೊಮ್ಮೆ ಎಂಟಕ್ಕೆ ಕೇಳ್ತೀವಿ, ಒಂಬತ್ತು ಒಂಬತ್ತು ಮೂವತ್ತಕ್ಕೆ ಕೇಳ್ತೀವಿ, ಕೆಲವರು ಮರುದಿನನೂ ಹೇಳ್ತಾರಂತ ಬೆಂಗಳೂರಾಗ. ಹಿಂಗಾಗೆ ರಾತ್ರಿನ ರಂಗೋಲಿ ಹಾಕಿ ಮುಕ್ಕೊಂಡ್ಬಿಡ್ತಾರಂತ. ಅದು ಇಲ್ಲಿಯೂ ಬಂದ್ಬಿಟ್ಟತ್ತೀಗ ಕೆಲವು ಕಡೆ. ಸೂರ್ಯೋದಯಕ್ಕೆ ಮೊದಲು ಯಾರು ಹೇಳ್ತಾರ ಅವರಿಗೆ ಮೂವತ್ತೆರಡು ರೋಗ ಬರೋದಿಲ್ಲ ಅಂತ ಇತ್ತು ಒಂದ್ ಕಡೆ. ಸಮೀಕ್ಷ ಸರಿಯಾಗಿ ಊಟ ಮಾಡೋದು. ಅಭ್ಯಂಗ ಸ್ನಾನಂ ಪರಮ ಔಷಧಂ ಅಂತ ಬರೆದಿದ್ದಾರೆ. ಹಂಗಂದ್ರೆ ಏನಂದ್ರೆ ಈ ಮಕ್ಕಳಿಗೆ ಎರಿತಿದ್ರು ಮೊದಲ ಎಣ್ಣೆ ಹಚ್ಚಿ. ಈ ಒಂದ್ ಹತ್ತು ಇಪ್ಪತ್ತು ವರ್ಷ ಅಂತ ಕಡಿಮೆ ಗತಿ ಎಲ್ಲೋ ಒಬ್ಬೊಬ್ರು ಒಬ್ಬೊಬ್ರು ಮಾಡ್ತಾರೆ. ಅಭ್ಯಂಗ ಸ್ನಾನಂ ಪರಮ ಔಷಧಂ ವಾರಕ್ಕೆ ಒಂದ ಸರಿ ಒಂದಿಷ್ಟು ಎಳ್ಳೆಣ್ಣೆ ತಗೊಂಡ ರಾಜತೈಲ ಅಂತ ಕರೀತಾರೆ ಅದಕ್ಕೆ. ಅದನ್ನು ಬಿಸಿನೀರಾಗಿಟ್ಟು ಬಿಸಿ ಮಾಡಿಕೊಂಡೆ. ನಿಮ್ಗೆ ಸಮಯ ಇಲ್ಲಾಂದ್ರೆ ವಾರಕ್ಕೊಮ್ಮೆ, ಸಮಯ ಸಿಕ್ಕರೆ ವಾರಕ್ಕೆ ಎರಡು ಬರೆ ಪೂರ್ತಿ ದೇಹವನ್ನ ಮೃದುವಾಗಿ ಮಾಲಿಶ್ ಮಾಡಿಕೊಂಡು ಹತ್ತು ಇಪ್ಪತ್ತು ನಿಮಿಷ ಬಿಟ್ಟು ನೀವು ಸ್ನಾನ ಮಾಡಿರಿ. ನೀವು ಇರುವವರೆಗೂ ಯಾವ ರೋಗನೂ ಬರಲಿ. ಪುರುಸತ್ತಿಲ್ಲ. ಎಷ್ಟು ಪುರುಸತ್ತಿಲ್ಲ ಅಂದ್ರೆ ಒಬ್ಬ ಹೇಳಿದಂತ ನನಗೆ ಪುರುಸತ್ತಿಲ್ಲ ಅಂತ ಹೇಳಾಕ ಪುರುಸತ್ತಿಲ್ಲ. ಕೆಲಸ ಏನಾದ್ರೂ ಬರೇ ಊರು ಸಹ ಬರೇ ಏನು ಕೆಲಸ ಇಲ್ಲ. ಜೆ ಡಿ ಎಸ್ ಎಷ್ಟು ಬರ್ತಾವ? ಯಾವ ಮಂತ್ರಿ ಹಾಕಣ ಅವ ಎಷ್ಟು ಬಾಲ್ ಹೊಡಿತಾನ? ನೀವು ಊಟನ ಹೋಗಲ್ಲ ಮೊದಲ. ಅದಕ್ಕಾಗಿ ಮಸಾಜ್ ಮಾಡ್ಕೊಳ್ಳಿ ದೇಹವನ್ನ. ಎಷ್ಟು ದೇಹದಲ್ಲಿ ರಂಧ್ರ ಇದಾವಂದ್ರೆ ಆಯುರ್ವೇದ ಗ್ರಂಥದಲ್ಲಿ ನನ್ನ ಪುಸ್ತಕ ತಂದಿ ನಾನು ಬರೆದಿದ್ದೀನಿ, ಸಂಶೋಧನೆ ಮಾಡಿದ್ದು. 8,24,00,000 ರಂಧ್ರಗಳಿರುವಂತ ದೇಹ ಇದು. ಈ ದೇಹಕ್ಕೆ 8,24,00,000 ಬೆವರು ರಂಧ್ರಗಳಿದಾವಂತೆ, ರೋಮರಂಧ್ರಗಳು ಸೇರಿ. ಇವೆಲ್ಲ ಯಾಕೆ ಬಂದಾಗ್ಯಾವ ಅಂದ್ರೆ ನಾವೇನ್ ಸೋಪ್ ಹಚ್ಕೊಳಕತ್ತೀವಲ್ಲ ಅವಾಗ ಬಂದಾಗ್ಬಿಟ್ಟು. ಸೋಪಿಂದ ಅಡ್ವರ್ಟೈಸೇ ಅಡ್ವರ್ಟೈಸ್. ಲೈಫ ಎಲ್ಲಿದೆಯೋ ಅಲ್ಲಿದೇ ಆರೋಗ್ಯ. ಲೈಫ ಎಲ್ಲಿದೆಯೋ ಅದು ಅಲ್ಲೇ ಇದ್ರೆ ಆರೋಗ್ಯ. ಯಾಕ ಗೊತ್ತಾ? ಲೈಫ್ ಬೈ ಸೋಪ್ ಅನ್ನ ಬಳಸುವ ಏಕೈಕ ದೇಶ ಭಾರತ ಮಾತ್ರ. ಯಾವ ದೇಶದಲ್ಲಿ ತಯಾರು ಮಾಡ್ತಾರ ಅಲ್ಲಿ ಬರ್ದಾರೆ ಇದು ಓನ್ಲಿ ಫಾರ್ ಡಾಂಕಿ ಅಂಡ್ ಡಾಗ್ ಅಂತ ಬರ್ದಾರೆ. ನಾಯಿ ಕತ್ತೆ ಕುದುರೆಗೆ ಮಾತ್ರ ಹಚ್ತಾರ ಅವರು. ನಮಗ್ ಕಳಿಸ್ಕೊಟ್ಟಿದ್ದಾರೆ. ನಾವೆಷ್ಟು ಮೂರ್ಖರಿ ಹೋಗಿ ಲೈಫ್ ಬೈ ಬಳಸ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಒಂದು ಸ್ಪೀಚ್ ಅಲ್ಲಿ ಒಬ್ರು ಹೇಳಿದ್ದಾರೆ, ಜಗತ್ತಿನ ಸರ್ವಶ್ರೇಷ್ಠ ಸೋಪ್ ಯಾವುದು ಅಂದ್ರೆ ಕಡಲೆ ಹಿಟ್ಟು ಅಂತ ಬರೆದಿದ್ದಾರೆ. ನಾಳೆಯಿಂದ ಸೋಪ್ ಬಿಟ್ಟು ನಿಮ್ ಮನೆಯಲ್ಲಿ ಡಬ್ಬದಲ್ಲಿರುವಂತಹ ಕಡಲೆ ಹಿಟ್ಟನ್ನ ಸ್ವಾಭಿಮಾನದಿಂದ ಬಳಸಕ್ ಶುರು ಮಾಡ್ರಿ. 36 ರೀತಿಯ ಚರ್ಮ ರೋಗಗಳ 6 ತಿಂಗಳಲ್ಲಿ ಹೋಗ್ಬಿಡ್ತವೆ. ಬಂಗ್ ಎಲ್ಲ ಹೋಗ್ಬಿಡ್ತವೆ. ಒಟ್ಟೆ ಚರ್ಮ ರೋಗ ಯಾವುದೇ ಇರಂಗಿಲ್ಲ. ಇಲ್ಲೊಂದು ಹುಡುಗಿ ಕರ್ಕೊಂಡು ಬಂದಾರೆ ಅವರು. ಇವರು ಸೊರಿಯಾಸಿಸ್ ಆಗಿತ್ತ ಹುಡುಗಿಗೆ. ಹೇಳಿದ್ರಂತೆ ಡಾಕ್ಟರು ಈಕಿಗೆ ಆರಾಮ ಆಗುವುದೇ ಇಲ್ಲ ಅಂತ ಹೇಳಿದ್ರು. ಕೇವಲ ಒಂದು 6-7 ವರ್ಷದ ಮಗು ಅದು. ಒಟ್ಟೆ ಈಕಿಗೆ ಹೋಗಂಗಿಲ್ಲ ಅಂತ ಡಾಕ್ಟರ್ ಸರ್ಜನ್ಗಳು ಹೇಳಿದ್ರಂತೆ. ನನ್ನ ಹತ್ರ ಕರ್ಕೊಂಡು ಬಂದ್ರು. ಕೇವಲ 4 ತಿಂಗಳಲ್ಲಿ ನಾನ್ ಕ್ಯೂರೇಬಲ್ ಅಂತ ಹೇಳುವಂತ ಸೊರಿಯಾಸಿಸ್ ಚರ್ಮ ಕೋಷ್ಠ ಕೇವಲ 4 ತಿಂಗಳಲ್ಲಿ ಈ ಮಗುವಿಗೆ ಸಂಪೂರ್ಣವಾಗಿ ಹೋಗಿದೆ. ಅವರಿಗೆ ಕಲೆ ಸಹಿತ ಹೋಗಿದೆ. ಈಗ ರಕ್ತ ಶುದ್ಧಿಯಾದ ಮರದಿಸವೇ ಯಾವ ಚರ್ಮ ರೋಗವೂ ಮನುಷ್ಯನಿಗೆ ಇರೋದಿಲ್ಲ. ನಮ್ಮ ಷಡ್ರಸ್ಗಳನ್ನು ನಾವು ಉಪಯೋಗಿಸಿದ್ರೆ ಇಂಥ ಚರ್ಮ ರೋಗವೂ ಸಹಿತ ಹೋಗ್ತದೆ. ಇವಳು ಇವತ್ತಿಗೂ ಸೋಪ್ ಹಚ್ಕೊಳ್ಳಂಗಿಲ್ಲ. ಬೇಕಂತ ಹೇಳಿದ್ರೆ ಕಡಲೆ ಇಟ್ಟು ಮಾತ್ರ ಹಚ್ಕೋತಾರೆ. ನಮ್ಮ ಚರ್ಮವೇ ಚೆನ್ನಾಗಾಗುತ್ತೆ ಅಂದ್ರೆ ನಾವು ಯಾಕೆ ಸೋಪ್ ಹಚ್ಕೋಬೇಕು? ಎಷ್ಟು ತರ ಸೋಪ್ ಇದಾವೆ? ನಾನು ಬಹಳ ಕಡೆ ಹೇಳಿದ್ದೀನಿ, ಸೋಪ್ ಫ್ರೀ ಕೊಟ್ಟರು ಬರೋರು. ಸೋಪ್ ಅನ್ನ ಫ್ರೀ ಕೊಟ್ಟರು ಹಚ್ಕೋಬಾರ್ದು. ಕೊನೆಗೆ ಅದ್ರ ಮೇಲೆ 1,000 ರೂಪಾಯಿ ಕೊಟ್ಟರು ಹಚ್ಕೋಬಾರ್ದು. ಅದನ್ನ ಮುಟ್ಟೇಬಾರ್ದು. ಅದನ್ನ
ಇನ್ನು ಚೆನ್ನಾಗಾಗಬೇಕಾ ಕಡಲೆ ಹಿಟ್ಟಿಗೆ ಹಾಲು ಹಾಕ್ರಿ ಚೆನ್ನಾಗಿ ಕಲಸಿ ಎಲ್ಲ ಹಚ್ಚಕೊರಿ ಮೈಯಲ್ಲಿ ಎಲ್ಲಾ ಕಲೆಗಳು ಹೋಗಿಬಿಡುತ್ತವೆ ಈ ಹೆಣ್ಣುಮಕ್ಕಳಿಗೆ ಅಲ್ಲಲ್ಲಿ ಕೂದಲು ಬರಬೇಕಂತ ಅವಶ್ಯಕ ಉದರಿ ಹೋಗುತ್ತವೆ ಈ ರೀತಿಯ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಆಯುರ್ವೇದ ಆಚಾರ್ಯರು ಹೇಳ್ಯಾರ ಅಂದ್ರೆ ಮಸಾಜ್ ಮಾಡ್ಕೊಳ್ಳೋದನ್ನ ನಾವು ರೂಢಿಸ್ಕೋಬೇಕು ವಾರದಲ್ಲಿ ಇದರಿಂದ ಏನೇನಾಗುತ್ತೆ ಜೀರ್ಣ ಚೆನ್ನಾಗಾಗ್ತದೆ ನಿದ್ದೆ ಚೆನ್ನಾಗಿ ಬರ್ತದೆ ಚರ್ಮ ರೋಗ ಹೋಗ್ತದೆ ಅದರ ಜೊತೆಗೆ ಬೆನ್ನು ಸೊಂಟನು ಮೊಣಕಾಲು ಕೀಲು ಎಲ್ಲ ಹೋಗ್ಬಿಡ್ತದೆ ಖರ್ಚು ಮಾಡೋದೇ ಬೇಡ ಏನ್ ಮಾಡೋದು ಆ ಮಸಾಜ್ ಮಾಡ್ಕೊ ಟೈಮ್ಗೆ ಒಂದು ಧಾರಾವಾಹಿ ಇರ್ತದೆ ಅದರಿಂದ ಏನಾದರೂ ಮಿಸ್ ಆದಿತ್ತು ಅಂತ ಹೇಳಿ ನಾವು ಒಮ್ಮೆಮ್ಮೆ ಮಾಡ್ಕೊಳ್ಳಲ್ಲ ಕೆಲವು ಏನೇನೋ ಮಾಡ್ಕೊಳ್ಳಲ್ಲ ಹೆಚ್ಚು ಕಡಿಮೆ ಒಂದಕ್ಕೆ ಎರಡಕ್ಕೆ ಬಂದ್ರು ಅದು ಮುಗಿದ ಮೇಲೆ ಹೋಗಕ್ ಹೋಗಿ ಕಿಡ್ನಿ ಫೇಲ್ ಮಾಡ್ಕೊಂಡಿದ್ದಾರೆ ಆಮೇಲೆ ಥೈರಾಯ್ಡ್ ಬಂದಿದೆ ಮಹಿಳೆಯರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಥೈರಾಯ್ಡ್ ಅನ್ನೋ ರೋಗ ಬಂದಿದೆ ಉಪ್ಪಿನ ಕಾಯಿಲೆ ಅಂತಾರೆ ಕಾಲ್ ಬಾವು ಬಂದವರೇ ಗೊನೋರಿಯಾ ಬಂದಿದೆ ಮುಟ್ಟು ಸರಿ ಆಗೋದಿಲ್ಲ ಬಿಳಿ ಮುಟ್ಟಾಗ್ತದೆ ಬಹಳಷ್ಟು ಖಿನ್ನತೆಗೆ ಒಳಪಟ್ಟಿದ್ದಾರೆ ಸಮೀಕ್ಷೆ ಊಟ ಮಾಡಿ ನೈಸರ್ಗಿಕ ಆಹಾರವನ್ನು ಬೆಳೆಸ್ರಿ ಬಳಸ್ರಿ ಎರಡು ಮಾಡಬೇಕು ನಾ ಕೇವಲ ಈ ಊರಿಗೆ ಬರಬೇಕಾ ನನಗೆ ಏನು ಗೊತ್ತಿಲ್ಲ ನಮ್ಮ ಸುನೀಲ ಹೇಳಿದಾರಂತ ಈ ಊರಿಗೆ ಬಂದಿದ್ದೀನಿ ಮತ್ತು ದರ್ಶನ ಮಾಡಬೇಕು ಸ್ವಾಮೀಜಿಯವರಂತ ಬಂದಿದ್ದೀನಿ ನನಗೆ ಎಲ್ಲಾ ಕಡೆ ಸಾವಯವ ಕೃಷಿಕರನ್ನ ಕಂಡ್ರೆ ತುಂಬಾ ಪ್ರೀತಿ ಅವರಿಂದ ಮಾತ್ರ ಭಾರತ ಮುಂದೆ ಉಳಿಬಹುದೇ ಹೊರತು ಇಲ್ಲಿ ತನ್ನ ನಮ್ಮ ಭಾರತವು ಹಾಳಾಗ ನಮ್ಮ ಮಕ್ಕಳಿಗಾದ್ರೂ ನಾವು ವಿಷ ತಿನ್ನಿಸೋದನ್ನ ಬಿಡಿಸ್ಬೇಕು ನಾವೇ ಪಾಪ ಕಟ್ಟಿಕೊಂಡಂಗೆ ನಮ್ಮ ಮಕ್ಕಳಿಗೆ ವಿಷ ತಿನ್ನಿಸ್ತಾ ಇದ್ದೀವಿ ಬ್ರೆಡ್ ಬಿಸ್ಕೆಟ್ ಐಸ್ ಕ್ರೀಮ್ ಚಾಕ್ಲೇಟ್ ಕೇಕ್ ಕುರ್ಕುರೆ ಪಿಜ್ಜಾ ಬರ್ಗರ್ ಫ್ಯಾಷನ್ ಮಾಡೋದು ಏನೇನಿದೆಯಲ್ಲ ನೋಡಿದಿರಿಲ್ಲೋ ಈ ತುಟಿಗೆ ಹಚ್ಕೋತಾರಲ್ಲ ಇದನ್ನ ಮಂಗನನ್ನ ಸಾಯಿಸಿ ಅದರ ರಕ್ತವನ್ನ ತೆಗೆದು ತಯಾರು ಮಾಡ್ತಾರೆ ಎಂಥ ಕಾಲ ವ್ಯಾಕ್ಸ್ ನಲ್ಲಿ ಬ್ಲಡ್ ಸೇರಿಸಿ ಮಾಡ್ತಾರೆ ಬರೀ ಕೊತ್ತಂಬರಿ ರಸನ ಸಣ್ಣಗರೆದು ತುಟಿಗೆ ಹಚ್ಕೊಂಡು ಮಲ್ಕೊರ್ರಿ ರಿಯಲ್ ಆಗಿ ಕೆಂಪಾಗ್ತದೆ ತುಟಿ ಏನು ಹಾಕೋಬೇಕಾಗಿಲ್ಲ ಇಲ್ಲ ನಮಗೆ ಕೆಂಪಾಗ್ಬೇಕಾ ಕೇಸರಿ ತಗೊಂಡ್ ಬರ್ರಿ 400 ರೂಪಾಯಿಗೆ ಒಂದು ಗ್ರಾಮದ ಕೇಸರಿ ಒಂದ್ ಎಸಳ ನಿಂಬೆ ರಸದೊಳಗೆ ಹಾಕಿ ಹಚ್ಕೊಂಡ್ರೆ ಎಷ್ಟು ಬೇಕಾದಷ್ಟು ನ್ಯಾಚುರಲ್ ಕೆಂಪಾಗ್ತದೆ ಮತ್ತೆ ಕೆಂಪು ಉಳಿತದೆ ಹಾಗೇನೆ ಬೆಂಗಳೂರು ಒಬ್ಬಳಗೆ ಮೇಕಪ್ ಮಾಡ್ಕೊಂತಿದ್ಲಂತೆ ಆಕೆ ಮೇಕಪ್ ಇಲ್ದಾಗ ಅವ್ರ ಮಗ ನೋಡಿದಂತೆ ಮಗ ಹಾರ್ಟ್ ಅಟ್ಯಾಕ್ ಸತ್ತೋಗ್ತದೆ ಅಂದ್ರೆ ಅಷ್ಟು ಕೆಟ್ಟ ಆಗಿದ್ಲಂತೆ ಪಾರ್ವಾಳಕ್ಕ ಬಣ್ಣ ಹಚ್ಚಕ್ ಹೋಗ್ತಾರೆ ಬೆಳೆದು ಪಾರ್ವಾಳ ಮೊದಲೇ ಬೆಳೆದಿರ್ತದೆ ಬಂಧುಗಳೇ ನೈಸರ್ಗಿಕ ಜೀವನವನ್ನು ನಡೆಸೋದ್ರ ಮೂಲಕ ಸಾಂಸ್ಕೃತಿಕ ಬದುಕನ್ನ ಬದುಕಬೇಕಾಗಿರುವಂತ ಅವಶ್ಯಕತೆ ಕಾಲಘಟ್ಟದಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ ತಲೆನೋವಿದೆಯಾ ಈ ಕಡೆ ಒಂದಣಿ ಈ ಕಡೆ ಒಂದಣಿ ಮನ್ಕೊಳಗ ದೇಸಿ ಆಕಳ ತುಪ್ಪ ಹಾಕೋರಿ ನಿಮಗೆ ಎಂದೂ ಜೀವಮಾನದಾಗ ತಲೆ ಮತ್ತೆ ಜರ್ಸಿ ಆಕಳದ ಹಾಕೊಂಡ್ಗಿಕೊಂಡ್ರೆ ತಲೆ ಕೆಟ್ಟ ಬರ್ತದೆ ಸ್ವಲ್ಪ ದಿವಸ ಜರ್ಸಿ ಆಕಳನ ಹಂದಿಲೇ ತಯಾರು ಮಾಡಿದ್ದಾರೆ ಒಂದ್ ದೊಡ್ಡ ಹಂದಿ ಸಿಗ್ತತಿ ಅದ್ರ ವೀರ್ಯ ತೆಗೆದು ಇದಕ್ಕೆ ಇಂಜೆಕ್ಷನ್ ಮಾಡಿ ಆಕಳ ತಯಾರು ಮಾಡಿ ಸುಮ್ಮನಿಲ್ಲಾರ್ದ ಏನೋ ಮಾಡಿದ್ರು ಅಂದಂಗೆ ಅದ್ರ ಹಾಲು ಕುಡಿದಿನ ಜನ ಹೆಂಗಾಗ್ಯಾರ ಅಂದ್ರೆ ನಟ್ ನಡು ರೋಡ್ನಾಗ ನಿಂತಿರ್ತಾರ ಬಸ್ ಬಂದ್ರೆ ದಾರಿ ನಡ್ದಂಗೆ ಆ ಬ್ಯಾರೆ ದೇಶದಾಗ ಅಷ್ಟೇ ಮಮ್ಮಿ ಅಂತಿದ್ರು ಈಗ ಭಾರತದಾಗೂ ಮಮ್ಮಿ ಅಂತಾರ ಮಮ್ಮಿ ಅಂದ್ರೆ ಹೆಣ ಅಂತ ಅರ್ಥ ಇರೋದು ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ರಾಷ್ಟ್ರ ದೇವೋಭವ ಅತಿಥಿ ದೇವೋಭವ ದೀನ ದೇವೋಭವ ದರಿದ್ರ ದೇವೋಭವ ಅಂತ ಹೇಳಿರುವಂತ ಏಕೈಕ ದೇಶ ಭಾರತ ಹೆತ್ತ ತಾಯಿಯನ್ನ ಹೆಣ ಅಂತ ಕರೆಯುವಂತ ಇಂಗ್ಲಿಷ್ನಲ್ಲಿ ಮಮ್ಮಿ ಅಂದ್ರೆ ನಾವು ಜೀವಂತ ಇರೋ ತಾಯಿಗೆ ಎಂತ ಶಬ್ದವನ್ನು ಬಳಸ್ತೀವಿ ನೋಡ್ರಿ ಆಕಳು ಸಹಿತ ಅಂಬಾ ಅಂತದೆ ಅಂಬಾ ಅಂದ್ರೆ ಸಂಸ್ಕೃತದಲ್ಲಿ ತಾಯಿ ಅಂತ ಅರ್ಥ ಅಂಬಾ ಭವನ ಅಪ್ಪಗೆ ಡ್ಯಾಡಿ ಅಂತಿದ್ರು ಈಗ ಮತ್ತೆ ಡ್ಯಾಡ್ ಅನ್ನ ಹಾಕ್ತಾರೆ ಡ್ಯಾಡ್ ಅಂದ್ರೆ ಸತ್ತು ಹೋಗಿರೋನು ಅಂತ ಹೆಣ್ಮಕ್ಕಳಿಗೆ ಎಲ್ಲರಿಗೂ ಆಂಟಿ ಅನ್ನಕತ್ತಾರೆ ಗಂಡಮಕ್ಕಳಿಗೆ ಎಲ್ಲರಿಗೂ ಅಂಕಲ್ ಅಂತಾರೆ ಕಣ್ಣಿ ನೋಡಕ್ ಹೋಗಿರ್ತಾನೆ ನಮ್ಮ ಮಾವಗೂ ಅಂಕಲ್ ಅಂತಾರೆ ಆ ಸಿನಿಮಾದ ಪ್ಯಾದ್ರ ಅಂತಾರ ಅಂತ ಇವರು ಅಂತಾರೆ ಅಂಕಲ್ ಅಂದ್ರೆ ಆಕೆ ಮಗಳ ಅವರ ತಂಗಿ ಅಕ್ಕಳು ಏನನ್ಬೇಕಂತ ಗೊತ್ತಾ ಇಲ್ಲ ಅವ್ರಿಗೆ ಅಂತಪ್ಪ ಶಾಲೆ ನಮ್ಮ ಈಗ ಅದಕ್ಕೆ ಅವಗೂ ಅಂಕಲ್ ಅಂದ್ಬಿಡ್ತಾನೆ
ಚಿಗವ್ಗೆ ಏನಂತ ಹೇಳಿ ಮಿನಿಮಮ್ ಅಂತಾರಂತಾರೆ, ದೊಡ್ಡವ್ ಮ್ಯಾಕ್ಸಿಮಮ್ ಅಂತಾರೆ. ಸಂಸ್ಕೃತಿ ನಾಶ ಮಾಡಿಕೊಂಡು ಬದುಕಿದ್ರೆ ಅದು ಭಾರತಕ್ಕೆ ಅವಮಾನ. ಶಾಸ್ತ್ರವನ್ನ ಪುರಾಣವನ್ನ ಪ್ರವಚನವನ್ನ ಕೇಳೋದು ಯಾಕೆ ಅಂತಂದ್ರೆ ನನ್ನಲ್ಲಿ ಏನಾದ್ರು ಲೋಪಗಳಿದ್ರೆ ಸರಿಪಡಿಸ್ಕೊಳ್ಳಕ್ಕೆ ಇರುವಂತ ದಾರಿ ಇದು. 12 ಲಕ್ಷ ಮಠಾಧೀಶರಿರುವಂತ ಭಾರತ, ಸೂರ್ಯ ಜಗತ್ತನ್ನ ಬೆಳಗಲಿಕ್ಕೆ ಕಾವಿ ಬಟ್ಟೆಯನ್ನು ಹಾಕೊಂಡು ಬರ್ತಾನೆ, ನಮ್ಮ ಮತಿ ಬೆಳಗಲಿಕ್ಕೆ ಸ್ವಾಮೀಜಿಯವರು ಕಾವಿ ಬಟ್ಟೆ ಹಾಕೊಂಡು ಬಂದಿದ್ದಾರೆ. ಅದನ್ನೆಲ್ಲ ಕೇಳ್ತಾ ಕೇಳ್ತಾ ನಮ್ಮಲ್ಲಿರುವ ಲೋಪ ದೋಷಗಳನ್ನು ಸರಿ ಮಾಡಿಕೊಂಡು ಯೋಗ್ಯರಾಗಬೇಕು. ಹಾಗೆ ನಮ್ಮ ಅಡಿಗೆ ಮನೆಯನ್ನು ನಾವು ಷಡ್ರಸಗಳ ಮೂಲಕ ಪರಿವರ್ತನೆ ಮಾಡಿ ಆರೋಗ್ಯವಂತರಾಗಬೇಕು. ಆರೋಗ್ಯವಂತರಿರಲಿಲ್ಲ ಅಂತಂದ್ರೆ ಮನುಷ್ಯನಿಗೆ ಸಚ್ಚಿಂತನೆ ಮಾಡೋಕ್ಕೂ ಅವಕಾಶ ಇರೋದಿಲ್ಲ. ರೋಗ ಬಂದು ಮಲಗಿದಾಗ ಯೋಗ ಮಾಡಿದ ಏನು ಫಲ ಅಂತ ಬರ್ತಾರೆ. ರೋಗ ಬಂದು ಮಲ್ಕೊಂಡಾನ ಕ್ಷಯರೋಗ ಆಗಿದೆ, ಯೋಗ ಮಾಡಂದ್ರೆ ಏನ್ ಮಾಡ್ಬೇಕು? ಇದೊಂದು ಸದವಕಾಶವನ್ನ ಪೂಜ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಇದನ್ನ ಉಪಯೋಗಿಸ್ಕೋಬೇಕು. ಬಟ್ಟೆ ಬರೆಗಳನ್ನು ಸಹಿತ ನೈಲಾನ್, ಪಾಲಿಸ್ಟರ್, ಟೆರಕೋಟ್, ತುಂಬಾ ರಬ್ಬರ್ ಇರುವಂತ ಬಟ್ಟೆಗಳನ್ನ ಧರಿಸಬಾರ್ದು, ಅದರಿಂದ ಚರ್ಮರೋಗ ಬರ್ತಾ ಇದೆ. ಮಹಿಳೆಯರು ಪುರುಷರ ರೀತಿಯ ಬಟ್ಟೆಗಳನ್ನು ಹಾಕಬಾರದು, ಅದರಿಂದ ಪುರುಷರ ಜೀನ್ಸ್ ದೇಹದಲ್ಲಿ ಬೆಳೀತದೆ, ಬೆಳೆದು ಮುಖದ ಮೇಲೆ ಕೂದಲು ಬರ್ಲಿಕ್ಕೆ ಶುರು ಆಗ್ತವೆ. ಕಿವಿ ಚುಚ್ಚೋದು, ಮೂಗು ಚುಚ್ಚೋದು, ಬಳೆ ಹಾಕೊಳ್ಳದೆ ಇರೋದು, ಕಾಲುಂಗುರ ಹಾಕೊಳ್ಳದೆ ಇರೋದು ಮಾಡಿದ್ರೆ ಮುಂದೆ ಮಕ್ಕಳಾಗುವಂತ ಕಡಿಮೆ ಅನ್ನೋದು ಗೊತ್ತಾಗಿದೆ. ಕಾಲಿನ ಬೆರಳಿಗೂ ಮತ್ತು ಗರ್ಭಕೋಶಕ್ಕೂ ಸಂಬಂಧ ಇದೆ, ಅದಕ್ಕೆ ಬೆಳ್ಳಿಯನ್ನು ಹಾಕಿದ್ರೆ ಗರ್ಭಕೋಶ ಚೆನ್ನಾಗಿರ್ತದೆ. ವಿದೇಶದ ಜನಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣವೇ ಅವರು ಈ ತರದ ಕಾಲುಂಗುರಗಳನ್ನು ಧರಿಸೋದಿಲ್ಲ. ಈಗಲೂ ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋರು ಕಾಲುಂಗುರ ಹಾಕೊಳ್ಳಲ್ಲ. ಬಳೆಗಳನ್ನು ಹಾಕೊಂಡ್ರೆ ವಾತ ಪಿತ್ತ ಕಫ ಸಕ್ಷಮದಲ್ಲಿರುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದಾರೆ. ಕಿವಿ ಚುಚ್ಚಿಕೊಂಡು ಅಲ್ಲಿ ಬಂಗಾರ ಇದ್ರೆ ಮೆದುಳಿಗೆ ಒಳ್ಳೆ ತರದ ಸಂದೇಶ ಹೋಗ್ತದೆ. ಇದೆಲ್ಲವೂ ನಮ್ಮ ದೇಶದಲ್ಲಿ ಸಂಸ್ಕೃತಿ ಇದೆ. ಇದನ್ನ ಬಿಡ್ತಾ ಬಂದ್ರೆ ಅದು ನಾಗರಿಕತೆ ಅಲ್ಲ, ಅದು ಅನಾಗರಿಕತೆನೇ ಅನಿಸ್ಕೋತದೆ. ಮುಂದೆ ಬಾಧಿಸಿಕೊಂಡಾಗ ನಮ್ಮ ಆಯುಷ್ಯ ಮುಗಿದೋಗಿರ್ತದೆ. ತಲೆನೋವು ಬಂದ್ರೆ ತುಪ್ಪ ಹಾಕೊಳ್ಳಿ, ಬರೀ ತುಪ್ಪ ಹಾಕೊಂಡ್ರೆ ಜ್ಞಾಪಕ ಶಕ್ತಿ ಚೆನ್ನಾಗಾಗ್ತದೆ, ನಿದ್ದೆ ಚೆನ್ನಾಗಿ ಬರ್ತದೆ, ಅರ್ಧ ತಲೆ ಪೂರ್ಣ ತಲೆ ಪೂರ್ತಿ ಆರಾಮಾಗುತ್ತೆ ಮತ್ತು ಪಿಟ್ಸ್ ಬರೋದು ಕಡಿಮೆ ಆಗುತ್ತೆ. ಅರೆ ಹುಚ್ಚಿದ್ರೂ ಬಿಟ್ಟು ಹೋಗ್ತದೆ, ಮನಸ್ಸು ಶಾಂತ ಆಗ್ತದೆ, ಸೈನಸ್ ಸಮಸ್ಯೆ ಹೋಗುತ್ತೆ. ಕೇವಲ ತುಪ್ಪ ಹಾಕೊಳ್ಳೋದ್ರಿಂದ ಮೇಧಾಶಕ್ತಿ ಜಾಸ್ತಿ ಆಗುತ್ತೆ, ಇದನ್ನ ರೂಢಿಸಿಕೊಳ್ಳಿ. ತುಪ್ಪ ಇಲ್ರಿ ನಮ್ಮ ಮನೆಯಾಗ ಅಂದ್ರೆ ಇವ್ರನ್ನ ಕೇಳ್ರಿ, ತುಪ್ಪ ತಂದು ಕೊಡ್ತಾರೆ ನಿಮ್ಮ ಮನೆಗೆ, ಅವ್ರವ್ರ ಮನೆಗೆ ಹೋಗಿ ಕೊಟ್ಬಿಡು. ಸಣ್ಣ ಟೂಬ್ ಇದ್ರೆ ಸಾಕು, 15 ml ಒಂದು ತಿಂಗಳಾಗ್ತದೆ. ಮೂಗಿನಲ್ಲಿ ಗಾಯ ಇದ್ರೂ ವಾಸಿ ಆಗುತ್ತೆ ತುಪ್ಪದಿಂದ. ಇತ್ತೀಚಿನ ದಿನಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರ ಮೂಲಕ ಅಲರ್ಜಿ, ಕೆಮ್ಮು, ನೆಗಡಿ, ಕಫ, ಅಸ್ತಮಾ, ಈ ತರದ ಕಫ, ಈ ತರದ ಜ್ವರ ಪದೇ 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 ಬರ್ತಾ ಇದೆ. ಮನೆ ಮುಂದೆ ಒಂದು ತುಳಸಿ ಗಿಡ ಇರ್ತದೆ, ಅದನ್ನು ದಿನ ಪೂಜೆ ಮಾಡ್ತಾ ಇರ್ತೀವಿ. ಪಾದರಸ ಇರುವಂತ ಏಕೈಕ ಸಸ್ಯ ಭೂಮಿ ಮೇಲಿರೋದು ತುಳಸಿ. ಸುವರ್ಣ ಜಾಸ್ತಿ ಇರೋದು ಬೆಲವು ಪತ್ರಿಕೆ. ತುಳಸಿ ಎಲೆನ 10-15 ಇಲ್ಲಿ ನೀರಿಗೆ ಹಾಕ್ರಿ, ಒಂದೆರಡು ಕಾಳುಮೆಣಸು ಹಾಕ್ರಿ, ಸ್ವಲ್ಪ ಬೆಲ್ಲ ಹಾಕಿ ದಿನಾನು ಚಲೋತ್ನಿಗೆ ಕುದಿಸ್ರಿ, ಹಾಲು ಸೇರಿಸ್ಬೇಡ್ರಿ, ಬೆಳಿಗ್ಗೆ ಎದ್ದು ಬರೇ ಹೊಟ್ಟೆಯಲ್ಲಿ ಕುಡೀರಿ. ಕೆಮ್ಮು, ನೆಗಡಿ, ಕಫ, ಅಸ್ತಮಾ, ಅಲರ್ಜಿ, ಜ್ವರ, ದಾಪು ಇವೆಲ್ಲ ಜೀವಮಾನ ಬರಂಗಿಲ್ಲ, ಒಂದು ತಿಂಗಳಾದ್ರೂ ಕುಡಿಬೇಕು ಕನಿಷ್ಠ. ನಮಗೆ ಬ್ರೂಕ್ ಬಾಂಡ್ ಟೀ ಬೇಕು, ಲಿಪ್ಟನ್ ಟೀ ಬೇಕು, ಮನೆ ಮುಂದೆ ತುಳಸಿ ಗಿಡದ ಕಷಾಯ ಬೇಕು. ಪಾದರಸಕ್ಕೆ ಎಲ್ಲ ರೋಗಗಳನ್ನು ಗುಣಪಡಿಸುವಂತ ಶಕ್ತಿ ಇದೆ. ಅದೇ ತುಳಸಿ ಕಷಾಯದ ಮುಂದೆ ಅಲ್ಸರ್ ಹೋಗುತ್ತೆ, ಚರ್ಮ ರೋಗ ಹೋಗುತ್ತೆ, ಸೊರ್ಯಾಸಿಸ್ ಹೋಗುತ್ತೆ, ಕ್ಯಾನ್ಸರ್ ಬರಂಗಿಲ್ಲ, ಇಷ್ಟೆಲ್ಲ ಕೆಲಸ ಮಾಡುತ್ತೆ. ರಷ್ಯಾದ ವಿಜ್ಞಾನಿ ಹೇಳ್ತಾನೆ, ಭಾರತದಲ್ಲಿರುವಂತ ತುಳಸಿ ಮರ ಇದೆಯಲ್ಲ, ಗಿಡ ಇದೆಯಲ್ಲ, ಅದು ಭಾರತದಲ್ಲಿ ಸಂಜೀವಿನಿ ವೃಕ್ಷ ಅಂತ ಬರ್ತಾನೆ. ಅದನ್ನು ನಾನು ಪುಸ್ತಕದಲ್ಲಿ ಬರ್ತಿದ್ದೀನಿ. ನಾ ಬರೇ ಭಯಂಕರ ಭಕ್ತಿ ನಮಗೆ ಪೂಜಾ ಮಾಡೋದಂದ್ರೆ, ಆದ್ರೆ ಅದರದ್ದೇನು ಕಷಾಯ ಕುಡಿಯಂಗಿಲ್ಲ. ಅದನ್ನು ಪೂಜೆ ಮಾಡೋದು ಒಳಗಡೆ ಹೋಗಿ ಲಿಪ್ಟನ್ ಟೀ ಕುಡಿಯೋದು.
ಅದಕ್ಕೆ ತುಳಸಿ ಕಷಾಯ ಕುಡಿಯಿರಿ. ಮಸಾಜ್ ಮಾಡಿಕೊಂಡ್ರೆ ಎಲ್ಲಾ ತರದ ದೇಹದ ನೋವು ಹೋಗ್ಬಿಡ್ತವೆ. ಸಕ್ಕರೆ ಕಾಯಿಲೆ ಇರೋದ್ರ ಬಗ್ಗೆ ಆಗಲೇ ಹೇಳಿದೀನಿ. ದಿನ ಒಂದೆರಡು ಚಮಚ ಲೋಳೆ ಸರವನ್ನ ನುಂಗ್ರಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ. ಶುಗರ್, ಬಿ ಪಿ, ಥೈರಾಯ್ಡ್, ಅಲ್ಸರ್, ಮೂಲವ್ಯಾಧಿ ಎಲ್ಲ ಹೋಗಿರ್ತವೆ. ದಿನ ನುಂಗ್ಬೇಕು. ಚೆಕ್ ಮಾಡ್ಕೋಬಾರ್ದು ಅದನ್ನ ಅವಾಗ ಅವಾಗ. ಬಿಫೋರ್ ಮಿಲ್ಸ್ ಇಷ್ಟಿದೆ, ಆಫ್ಟರ್ ಮಿಲ್ಸ್ ಇಷ್ಟಿದೆ, ಅದನ್ನ ಬರೆದಿಡಕ್ ಹೋಗ್ಬಾರ್ದು, ನೋಡಬಾರ್ದು ಅದನ್ನ. ಊಟ ಮಾಡಿದ್ರೆ ಹೊರಗೆ ಹೋಗ್ಬೇಕು, ಒಂದು ಕಿಲೋಮೀಟರ್ ಹೋಗಿ ಬಾಳಿ ಬರ್ರಿ. ಆ ಚೆಕ್ ಮಾಡಿಸೋದಕ್ಕಿಂತ ಕಡಿಮೆ ಇರುತ್ತೆ. ಅಲ್ಲೇ ಕುತ್ಕೊಂಡು ಧಾರಾವಾಹಿ ನೋಡುದು, ಅಲ್ಲೇ ಚಾ ಕುಡಿದು, ಅಲ್ಲೇ ಊಟ ಮಾಡುದು, ಅದನ್ನ ಚೆಕ್ ಮಾಡ್ಕೊಂತ ಕೂತ್ಕೊಂಡು. ಇಲ್ರಿ ನಮ್ಮ ಮನೆಯಾಗ ಹೊಲ ಇಲ್ಲ, ನೌಕರಿ ಇದೀವಿ ಅಂತಂದ್ರೆ ಯಾರ್ದಾರು ತೆನಿ ಮುರಿಯಕ್ ಹೋಗುದು ಇಲ್ಲ. ಇಲ್ಲಿ ಮಠದಾಗ ಬಂದು ಎಲ್ಲ ಇದನ್ನ ಕಸ ಹೊಡೆದ್ಬಿಡುದು ಮಠನ. ಬೆಳಗುದು ಸುಸ್ತಾಗಿ ವಾಕ್ ಮಾಡೋದು, ಬೆವರು ಬಂದ್ರೆ ಯಾರ ರೋಗನೂ ಇರಂಗಿಲ್ಲ. ಇಲ್ಲ ಹೊಲ ಮಾಡ್ರಿ, ಒಂದ್ ಎಕರೆ ಮಾಡಿ ದಿನಾಲು ಅದ್ರಾಗ ಕೆಲಸ ಮಾಡ. ಆರಾಮಾಗಿ ಇರುವುದಿದೆಯಲ್ಲ ಅದು ದರಿದ್ರತನ, ಅದು ಒಳ್ಳೆತನ ಅಲ್ಲ, ಅದು ವೈಭವ ಅಲ್ಲ. ಬರೀ ಆರಾಮಾಗಿ ನೆಳ್ಳಲ್ಲೇ ಇರ್ತಾರ ದರಿದ್ರತನವೇ. ಇಲ್ಲ ವ್ಯಾಯಾಮ ಮಾಡ್ಬೇಕು, ಚೆನ್ನಾಗಿ ಬೆವರು ಬರುತ್ತಾರ, ದುಡಿಬೇಕು, ಓಡ್ಬೇಕು, ಅದನ್ನ ಮಾಡ್ಬೇಕು. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟಂತೆ ನನ್ಗೆ ಊಟ ಮಾಡಿ ಜೀರ್ಣ ಆಗುದಿಲ್ಲರಿ, ಹೊಟ್ಟೆಗೆ ಹರಳಾಗ್ತಾವು, ಕಿಡ್ನ್ಯಾಗ ಹರಳಾಗ್ತಾವು, ಹೊಟ್ಟೆ ನೋವು ಬರ್ತದೆ, ನನಗೆ ಮೂಲವ್ಯಾಧಿ ಬರ್ತದೆ ಅನ್ನೋದು ಆಗಲೇ ತಾಮ್ರದ ಪಾತ್ರೆ ನೀರು ಕುಡಿದ್ರಿ ಅಂತ ಹೇಳಿದೀನಿ. ನಿಮ್ಗೆ ಹೊಟ್ಟೆ ಜೀವಮಾನದಾಗ ಹರಳಾಗ್ಬಾರ್ದು ಅಂತಂದ್ರೆ ವಾರದಾಗ ಒಂದು ಎರಡು ಮೂರು ಸರಿ ಅಜ್ವಾನ್ ಕಷಾಯ ಮಾಡ್ಕೊಂಡು ಕುಡಿ. ಒಂದಿಷ್ಟು ಅಜ್ವಾನ್ ಹಾಕ್ರಿ, ಕುಟ್ಟಿ ಬೆಲ್ಲ ಹಾಕ್ರಿ, ಚಲೋ ಕುದಿಸಿ ರಾತ್ರಿ ಕುಡಿದು ಮಕ್ಕೊಂಬಿಟ್ಟು ಇವೆಲ್ಲ ದೋಷ ಹೋಗ್ತಾವ. ಈಗ ಒಬ್ಬ ಕೇಳಿದ ನಮ್ದು ಹಾಳಾಗಿಲ್ಲ, ದಿನ ಎರಡು ಗಣಕಿ ಕಬ್ಬು ತಿಂದ್ರೆ ಸಾಕು ಬೆಳಿಗ್ಗೆ ಅದು ಕುಳ್ಳಕ್ಕೆ ಹಾಳ ನಲವತ್ತಿಂದ ಕಡಬಿಡ್ತೀವಿ. ಇವು ಹಲ್ಲೊಂದು ತೊಂದರೆ ಆಗ್ತಾವಲ್ಲ, ತಿನ್ನಕ್ ಬರಂಗಿಲ್ಲ, ಕೋಲ್ಗೆಟ್ ತಿಕ್ಕಿ ತಿಕ್ಕಿ. ಆ ಟಿವಿಯನ್ ಹಲ್ಲು ನೋಡಿವೆ ನಾವು ಖುಷಿ ಆಗ್ಬಿಟ್ಟಿವಿ. ಹಾಕೊಂಡದ ಹಲ್ಲವು ಸ್ವಂತದ ಹಲ್ಲು, ಯಾವ ನಟಿಯರಿಗೂ ಸ್ವಂತದ ಹಲ್ಲು ಇಲ್ಲ. ಇಲ್ಲ ಬಹಳ ಮಂದಿಗೆ ಹಾಕೊಂಡದ್ದ ಅವ ಎದುರು ಅದಾವ ಗೊತ್ತಿಲ್ಲ. ಕೋಲ್ಗೆಟ್ಟು ಪೆಪ್ಸೋಡೆಂಟು ಬರೀ ಇವೇ ಪೇಸ್ಟ್ ಬೇಕು ನಮ್ಗೆ. ಎಲ್ಲಿಂದ ಕೊಡ್ತಾರೆ ಗೊತ್ತಾ ಪೇಸ್ಟ್ ಮಾಡೋದಕ್ಕೆ ಐಟಮ್ ಅನ್ನ? ಎಲ್ಲಿ ದನ ಕಡಿತಾರಲ್ಲ ಅದ್ರಲ್ಲಿ ಎಲ್ಲಿ ಬೆಲೆ ತಯಾರು ಮಾಡ್ತಾರೆ ಕೋಲ್ಗೆಟ್ ಪೇಸ್ಟ್. ಆ ಎಲುಬು ತಗೊಂಬಂದು ಅದನ್ನ ಕಟ್ ಮಾಡಿ ಗಿರಣಿಗೆ ಹಾಕಿಸ್ತಾರ, ಅದ್ರ ಪೌಡರ್ ಬರ್ತದಲ್ಲ ಅದಕ್ಕೆ ಶಾತ್ರಿನ ಬೆರೆಸಿ ನಮಗ್ ಪೇಸ್ಟ್ ಕೊಡಕತ್ತಾರ. ಇದನ್ನ ಹೇಳಬಾರದು ಅಂತ ಹೇಳಿ ಈ 20 ವರ್ಷದಿಂದ ಸಂಶೋಧನೆ ಮಾಡಿ 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 ಈಗ 3 ವರ್ಷದ ಹಿಂದ್ಗಡೆ ಒಂದು ಪೇಸ್ಟ್ ತಯಾರು ಮಾಡಿದೆ. ಆ ಪೇಸ್ಟ್ ಅನ್ನ ಸರ್ಕಾರ ಕೊಟ್ಟೆ, ಲ್ಯಾಬೋರೇಟರಿ ಟೆಸ್ಟ್ ಮಾಡಿ ಕೊಟ್ಟರು. ಈಗ ನನ್ನ ಪೇಸ್ಟ್ಗೆ ಆಲ್ ಇಂಡಿಯಾ ಪರ್ಮಿಟ್ ಕೊಟ್ಟಿದ್ದಾರೆ, ಬಿಡುಗಡೆ ಆಗಿದೆ. ಈಗ ವಿಶ್ವದಲ್ಲಿ ಮೊಟ್ಟ ಮೊದಲಿಗೆ ಜೇನುತುಪ್ಪದಿಂದ ತಯಾರಾಗಿರುವಂತಹ ಪೇಸ್ಟ್ ದಂತಾಮೃತ ಬಿಂದು ಅಂತ ನಾನು ತಯಾರು ಮಾಡಿದ್ದೀನಿ. ಕೇವಲ 4 ಹನಿ ಹಾಕೊಂಡು ಉಜ್ಜಿದ್ರೆ ಸಾಕು, ಮೌತ್ ವಾಶ್ ಆಗುತ್ತೆ, ಬಾಯಲ್ಲಿ ಹುಣ್ಣು ಹೋಗ್ತದೆ, ಹಲ್ಲಿನಲ್ಲಿ ರಕ್ತ ಬರೋದು ಕಡಿಮೆ ಆಗ್ತದೆ, ಮಕ್ಕಳು ದೊಡ್ಡವರು ಎಲ್ಲರಿಗೂ ಬರ್ತದೆ, ಕ್ಯಾನ್ಸರ್ಗೆ ಆದ ಗಾಯ ಸಹಿತ ವಾಸಿ ಆಗ್ತದೆ. ಇನ್ನು ಮುಂದೆ ಎಲ್ಲಾ ಕಡೆ ಅದನ್ನು ಬಿಡುಗಡೆ ಮಾಡೋದಿದ್ದೀವಿ. ಬಂಧುಗಳೇ, ಈ ಎಲ್ಲ ವಿಷಯಗಳನ್ನ ನಾನು ನನ್ನ ಪುಸ್ತಕದಲ್ಲಿ ಬರೆದಿರೋದನ್ನು ಕೇವಲ 1-10% ನಿಮ್ಗೆ ಹೇಳಿದ್ದೀನಿ. ಇನ್ನು 90% ಪುಸ್ತಕದಲ್ಲಿದೆ. ಪ್ರತಿಯೊಂದು ಕಾಯಿಲೆಗೆ, ಕೆಮ್ಮು, ನೆಗಡಿ, ಕಫ, ಅಸ್ತಮ, ಅಲರ್ಜಿ, ಜ್ವರ, ಶುಗರು, ಬಿ ಪಿ, ಥೈರಾಯ್ಡು, HIV, ಕ್ಯಾನ್ಸರು, ಗ್ಯಾಂಗ್ರಿನು, ಸೊರಿಯಾಸಿಸ್ಸು, ಇದಕ್ಕೆಲ್ಲ ಬರೆದಿದ್ದೀನಿ. ಮನೆಯಲ್ಲಿ ಏನ್ ಮಾಡಬೇಕು ಅಂತೇಳಿ ಒಂದು ಹುಡುಗಿ ಬಂದ್ಲು. ಗುರುಗಳೇ, ನಿಮ್ ಕಾಣಿಕೆ ತಂದಿನಿ ಯಾಕೆ ಅಂದ್ರೆ ನಿಮ್ ಪುಸ್ತಕದಲ್ಲಿ ಬರ್ದಿರಿ ಕ್ಯಾನ್ಸರ್ ಗುಣಪಡಿಸ್ಕೊಳ್ಳೋದು ಹೇಗೆ ಅಂತೇಳಿ. ನಾ ಈ ಪುಸ್ತಕ ನೋಡಿ 3 ತಿಂಗಳ ಔಷಧಿ ಮಾಡಿನಿ, ನನ್ನ ಕ್ಯಾನ್ಸರ್ ಹೋಗಿದೆ ಅಂತ ಬಂದ. ಅಷ್ಟು ಡಿಟೇಲ್ ಆಗಿ ಬರ್ದಿದೆ. ನಮ್ಮ ಬಾಹುಬಲಿ ಸಂದರ್ಶನದಲ್ಲಿ ಸಂದರ್ಶಕರು ಕೇಳಿದ್ರು, ಈ ಪುಸ್ತಕ ನಾವು ಓದಿದೀನಿ, ಇಷ್ಟು ಡಿಟೇಲ್ ಆಗಿ ಬರೆದ್ರೆ ನಿಮ್ಮ ಹತ್ರ ಯಾರು ಪೇಷಂಟ್ ಬರಲ್ವಲ್ರಿ ಅಂದ್ರು. ಯಾರು ಬರಬಾರ್ದು ಅಂತಾನೆ ಬರ್ತಿದ್ದೀನಿ ಅಂತ. ಅದಕ್ಕೆ ಅದರ ಹೆಸರು ಸಂಜೀವಿನಿ ಅಂತ, ಸ್ವಯಂ ಸಂಜೀವಿನಿ. ಪುಸ್ತಕ ಓದಿ ನಿಮ್ಮ ಮನೆಯಲ್ಲಿ ನೀವು ಆರೋಗ್ಯವಾಗಿ ಇರಬಹುದು ಅಂತ ಹೇಳಿ. ಅದನ್ನ ನೋಡಿದ್ರೆ ನಿಮ್ಮ ಮನೆಯೊಳಗ, ನಿಮ್ ಹಿತ್ತಲದೊಳಗ ಎಲ್ಲಿರ್ತದೆ ಅಲ್ಲಿ ನೋಡಿ. ಇಲ್ಲಿ ಪಪ್ಪಾಳೆ ಹೆಣ್ಣು ಇರ್ತಾರ, ಜನ್ ತಕ್ಕವಂತ ಒದ್ದಾಡ್ತಾರ, ಅದರೊಳಗಿನ ಬೀಜ 4 ಸಣ್ಣಗಿ ಜಜ್ಜಿ ನೀರಾಗ ಹಾಕಿ ಕುಡಿದ್ರೆ ಜಂತ್ ಇಷ್ಟು ಹೊರಗೆ ಬಿದ್ದು ಬಿಡ್ತಾರ. ಏನ್ ಫೇರಲ್ಲಿ ಅವಳಿ ಹಚ್ಕೊಂಡಿದ್ದೆ ಹಚ್ಕೊಂಡಿದ್ದು ಅವ್ರೇನೋ ತೋರಿಸ್ತಾರ ಬೆಳಗಾಗ್ತಾರ ಅಂತ ಹೇಳಿ. ದಕ್ಷಿಣ ಆಫ್ರಿಕಾದವ್ರು ಯಾಕೆ ಬೆಳಗಾಗಿಲ್ಲ ಹಚ್ಕೊಂಡು? ಡಾಂಬರ್ ಬಣ್ಣದ
ಈ ಪಪ್ಪಾಳ ಸಿಪ್ಪಿನ ಒಳಗಿಂದೆಲ್ಲ ಹಚ್ಕೊಂಡು ಮಕ್ಕಳು ಮುಖ ಬಳಕ್ಕೆ ಆ ಪಪ್ಪಾಳಿಯನ್ನು ದಿನ ತಿನ್ರಿ, ಕುಳ್ಳಗಿರೋರು ಎತ್ತರ ಆಗಿಬಿಡ್ತಾರೆ. 23 ವರ್ಷ ಆದ್ಮೇಲೆಲ್ಲ 23 ವರ್ಷದ ಒಳಗೆ ಯಾರು ಪಪ್ಪಾಳಿಯನ್ನು ದಿನ ತಿಂತಾರೋ ಹೈಟ್ ಆಗ್ತಾರೆ, ಜೀನ್ಸ್ ಚೇಂಜ್ ಆಗ್ತದೆ. ದೇವತೆ ಜಗತ್ತಿನ ಅತಿ ಹೆಚ್ಚು ಸತ್ವ ಇರೋ ಹಣ್ಣು ಯಾವ್ದು ಅಂದ್ರೆ ಪಪ್ಪಾಳೆ ಹಣ್ಣು. ನಾವನ್ ತಿನ್ನಂಗಿಲ್ಲ, ಆಪಲ್ ಬೇಕು ಅಂತ ಪೇಪರ್ ಆಪಲ್ ಎ ಪಾರ್ ಅಲ್ಲಮ್ಮ ಅಂತ ಹೇಳಬೇಕು, ಬಿ ಪಾರ್ ಬಸವಣ್ಣ ಅಂತ ಹೇಳಬೇಕು, ಸಿ ಪಾರ್ ಚಂದ ಬಸವಣ್ಣ ಅಂತ ಹೇಳಬೇಕು, ಎ ಪಾರ್ ಆಪಲ್. ಹುಡುಗ ಅಷ್ಟೇ ಹೇಳ್ಕೊಟ್ಬಿಟ್ಟಿರ್ತಾರೆ, ಏನು ಗೊತ್ತಿಲ್ಲ. ಆ ಹುಡುಗನ್ ಕರ್ಕೊಂಡ್ ಬರ್ತಾರೆ, ಹೊಟ್ಟಿ ಗಟ್ಟಿಯಾಗಿರ್ತದೆ. ಯಾಕಂತೆ, ಇವ್ ಒಂದ್ ವಾರ ರಾತ್ರಿ ಟಾಯ್ಲೆಟ್ ಮಾಡಿಲ್ಲ, ಬರೀ ಚಾಕ್ಲೇಟು ಬಿಸ್ಕೆಟು ತಿಂತದ ಹುಡುಗ. ನೋಡಿ, ಅಲ್ಲಿ ಬೆಲ್ಲ ಇಟ್ಟಿದ್ದಾರೆ, ಯಾವುದೇ ಕೆಮಿಕಲ್ ಇದೆ, ಅರಶಿನ ಇದೆ. ಇದರಲ್ಲಿ ನೀವು ಟೆಸ್ಟ್ ಮಾಡಿಸ್ರಿ, 4% ಕುರ್ಕುಮಿನ್ ಇದೆ ಇದರಲ್ಲಿ. ಕ್ಯಾನ್ಸರ್ಗೆ ಬೇಕಾಗಿರುವಂತ ಅಂಶ ಅದರೊಳಗಿದೆ. ಇದು ಕೀಮೋಗೆ ಕೆಲಸ ಮಾಡುತ್ತದೆ. ಈ ಕಡೆ ಒಂದು ಗೋ ಕೃಪಾಮೃತ ಅಂತ ತಂದಿದ್ದಾರೆ, ಈ ಕಡೆ ಇದೆಯಲ್ಲ. ಇದನ್ನ ಇಲ್ಲಿರೋರ್ಗೆ ಎಷ್ಟು ಜನರಿಗೆ ಬೇಕೋ ಅದನ್ನ ಉಚಿತವಾಗಿ ಕೊಡ್ತಾರೆ ನಿಮ್ಮ ಇವರು, ಉಚಿತವಾಗಿ. ಇದನ್ನೊಂದು ತಗೊಂಡು ಹೋದ್ರಿ ಅಂದ್ರೆ ನಿಮ್ಮ ಮನೆಯಲ್ಲಿ ಜೀವಮಾನ ಇದನ್ನ ನೀವೇ ತಯಾರು ಮಾಡ್ಕೋಬಹುದು. ಇದನ್ನ ಒಂದು ಬ್ಯಾರಲ್ಗೆ ಹಾಕ್ಬಿಟ್ರೆ ಮುಂದೆ ಒಂದ್ ಸ್ವಲ್ಪ ದಿವಸದಲ್ಲಿ ಆ ಇಡೀ ಬ್ಯಾರಲ್ ಅಲ್ಲಿ ಇರೋದೇ ಹಿಂಗಾಗ್ಬಿಡುತ್ತೆ, ಹೆಪ್ಪಾಕೋದು ಅಂತ. ಅದಕ್ಕೆ ಇದನ್ನ ನೀವು ಯಾವ ಬೆಳೆಗೆ ಬೇಕಾದ್ರೂ ಸಿಂಪರಣೆ ಮಾಡ್ಬೋದು. ಭೂಮಿಯನ್ನ ಉಳಿಸಿಕೊಳ್ಳದೆ ಹೋದ್ರೆ ಮಾನವರು ಉಳಿಯೋದಿಲ್ಲ. ಮಾನವರು ಉಳಿಯಲಿಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಉಳಿಯೋದಿಲ್ಲ, ನಮ್ಮ ದೇಶವೂ ಉಳಿಯೋದಿಲ್ಲ, ನಾವು ಉಳಿಯೋದಿಲ್ಲ. ಯಥಾಬ್ರಹ್ಮಾಂಡ ತಥಾ ಪಿಂಡಾಂಡ, ಭೂಮಿಯನ್ನ ಉಳಿಸ್ಕೋಬೇಕಾಗಿದೆ, ಮಣ್ಣಿನಲ್ಲಿ ಸಾಯಿಲ್ ಅನ್ನ ಹೆಚ್ಚು ಮಾಡಬೇಕಾಗಿದೆ, ಮಣ್ಣಿನಲ್ಲಿ ಸತ್ವಗುಣ ಜಾಸ್ತಿ ಮಾಡಬೇಕಾಗಿದೆ, ಅದರಲ್ಲಿ ಬೆಳೆದಿರುವಂತ ಸಾವಯವ ಪದಾರ್ಥವನ್ನ ತಿನ್ನುವಂತ ಅವಶ್ಯಕತೆ ಈಗ ಬಹಳಷ್ಟಿದೆ. ಅದರ ಜೊತೆಗೆ ವನಸ್ಪತಿಗಳ ಯುಕ್ತವಾಗಿರತಕ್ಕಂಥ ಔಷಧಿ ಬಳಸಬೇಕಾಗಿದೆ, ಯೋಗವನ್ನ ಮಾಡಬೇಕಾಗಿದೆ. ಜ್ಞಾಪಕಶಕ್ತಿ ಬಹಳ ಕಡಿಮೆಗಿದೆ ಇವತ್ತು ದೇಶದಲ್ಲಿ. ಒಂದ್ ಮನೆಯಲ್ಲಿ 4 ಹುಡುಗರು ಇದ್ದು ಏನ್ ಬೇ ಇವನ ಹೆಸರು ನನಗೆ ನೆನಪೇ ಇಲ್ಲ ಅಪ್ಪ, ನನಗದ ಮಗಂದ ನೆನಪಿಲ್ಲ ಅಂತ. ಯಾಕೆ ಬೇ, ಈ ಧಾರಾವಾಹಿ ನೋಡಿ ನೋಡಿ ನನ್ನ ಹುಡುಗರು ಹೆಸರು ನೆನಪಾರೆ. ಇಲ್ಲ ಸಲ್ಲದ ವಿಚಾರಗಳನ್ನು ತಗೊಳ್ತಾ ಇದೀವಿ. ಯೋಗವನ್ನ ಮಾಡ್ರಿ, ಪ್ರಾಣಾಯಾಮವನ್ನ ಮಾಡ್ರಿ. ಮನಕಾಲ ನಮಗೆ ದವಾಖಾನೆಗೆ ಹೋಗ್ಬೇಡ, ದಿನ 5 ನಿಮಿಷ ವಜ್ರಾಸನ ಮಾಡ್ರಿ. ಮನಕಾಲ ನಮ್ಗೆ ಬರಂಗೇ ಇಲ್ಲ, ವಜ್ರಾಸನ ಮಾಡಿದ್ರೆ ಚಿಪ್ಪು ವಜ್ರದಷ್ಟು ಗಟ್ಟಿ ಆಗ್ತದೆ. ವಜ್ರಾಸನ 5 ನಿಮಿಷ ಮಾಡಂಗಿಲ್ಲ, ಚಿಪ್ ತೆಗೆಸ್ಕೊಂಡ್ಬರ್ತಾರೆ. ಇದೇನು ಬಂಡೆ ಅನ್ನ ತೆಗೆದಾಕ ಕಟ್ಟಿಗೆದಲ್ಲ ಕೈಯೊಳಗೂ ಇದೆ ನೋಡ್ರಿ. ಯಾರಿಗೆ ತಲೆನೋವು ಇದೆ ಈ ಮುದ್ರೆ ಮಾಡ್ರಿ, ಈ ಮುದ್ರೆ ಬೆಸ್ಟ್, ತಲೆನೋವು ಹೋಗ್ತದೆ, ನಿದ್ದೆ ಚೆನ್ನಾಗಿ ಬರ್ತದೆ. ಚಿನ್ ಮುದ್ರ ದೇವ್ರ ಕೈ ಎಲ್ಲ ಹಿಂಗಾರ್ತ ನೋಡ್ರಿ. ಇದನ್ನ ಮಾಡ್ರಿ, ಹಾರ್ಟ್ ಟ್ರಬಲ್ ಬರಂಗಿಲ್ಲ. ಈ ಪೃಥ್ವಿ ಮುದ್ರೆ ಮಾಡ್ರಿ, ಎಲ್ಲಾನು ಕಡಿಮೆ ಆಗ್ತಾವ, ಬೆನ್ನು ಸೊಂಟನು ಮನಕಲ್ಲು ಎಲ್ಲ ಕಡಿಮೆ ಆಗ್ತಾವ. ಇದನ್ನ ಮಾಡ್ರಿ, ಕಿಡ್ನಿ ಸಮಸ್ಯೆ ಒಟ್ಟ ಬರಂಗಿಲ್ಲ. ಮತ್ತೆ ನಿಮ್ ಮಾಡಕ್ಕಾಗ್ಲಿಕ್ಕೆ ನಿಮ್ ಮನೆ ಕೆಲಸದಾಗ ಇರ್ತಾರಲ್ಲ, ಅಕ್ಕಿ ಕಡೆಯವ್ರ ಮಾಡಿಸ್ರಿ. ಹಂಗೂ ಅದಾರ ಕೆಲವರು, ನಮ್ಮ ಮನೆ ಕೆಲಸದ ಅಕ್ಕಿ ಕಡೆ ಮಾಡಿಸ್ರಿ ಅಂದ್ರೆ ಅಂದ್ರೆ ಮಾಡಿಸಂದ್ವಿ, ಅಕ್ಕಿಗೆ ಕಿಡ್ನಿ ಸರಿ ಆಗ್ತದೆ. ಶಿವಸಂಹಿತೆ ಪುಸ್ತಕದಲ್ಲಿ ಬರೆದಿದ್ದಾರೆ, ಎಲ್ಲ ಕಾರಣಗಳಿಂದ ನಿನ್ನ ಆರೋಗ್ಯ ಸುಧಾರಿಸ್ತೇವೆ, ಮುದ್ರೆಯಿಂದ ನಿನ್ನ ಆರೋಗ್ಯ ಸುಧಾರಿಸುತ್ತೆ ಅಂತ ಬರ್ತಾರೆ. ಮುದ್ರೆಗಳನ್ನು ಮಾಡ್ರಿ, ಇದನ್ನ ಮಾಡಿದ್ರೆ ಮೈಗ್ರೇನ್ ತರನೂ ಬರೋದಿಲ್ಲ. ಇದನ್ನ ದಿನ ಮಾಡ್ರಿ, 6 ತಿಂಗಳು ಮಾಡಿ ನನಗೆ ಫೋನ್ ಮಾಡ್ರಿ. ದಿನ ಬೆಳಿಗ್ಗೆ 1/2 ತಾಸು, ಮಧ್ಯಾಹ್ನ 1/2 ತಾಸು, ಸಂಜೆ ಮುಂದೆ 1/2 ತಾಸು ಮಾಡ್ರಿ. ಚಸ್ಮಾ ಹೋಗಿಬಿಡ್ತದೆ, ನಿಶ್ಚಿತವಾಗಿ ಹೋಗುತ್ತೆ. ಮಾಡ್ಲಿಲ್ಲ ಅಂದ್ರೆ ಹೋಗಲ್ಲ. ಇದನ್ನ ಮಾಡ್ರಿ, 1 ವರ್ಷಕ್ಕೆ 12 ಕೆಜಿ ತೂಕ ಕಡಿಮೆ ಆಗ್ತದೆ ದೇಹದಲ್ಲಿ. ದಿನ 1 ತಾಸು ಮಾಡ್ಬೇಕು. ಮತ್ ಯಾವಾಗ ಹಿಂಗ್ ಕೈ ಬಿಟ್ಟೆ ನೋಡನ್ನೋದು, ಮತ್ ಹಿಂಗ್ ಮಾಡೋದು ಮಾಡ್ಬೇಕು, ಪೂರ ಮಾಡ್ಬೇಕು. ಚಂಚಲ ನಾವು, ಬರೇ ಮಂಗ್ಯಾಗಷ್ಟು ಚಂಚಲ ಇಲ್ಲ ಈಗ. ನಾವು ಮೊಬೈಲ್ ಬಂದ್ಮೇಲೆ ಮಂಗ್ಯಾಗ ಚೋಳ ಕಡದಷ್ಟು ಚಂಚಲ ಆಗಿದೆ. ಬರೇ ಚೋಳ ಕಡದಷ್ಟು ಚಂಚಲ ಇಲ್ಲ, ಅದಕ್ಕೆ ಹುಚ್ಚಿಡಿಸಿದಷ್ಟು ಚಂಚಲ ಆಗಿದೆ, ಮತ್ ಅದಕ್ಕೆ ಸೆರೆ ಕುಡಿಸಿದಷ್ಟು ಚಂಚಲ ಆಗಿದೆ. ಇಷ್ಟೊತ್ತಿಗಾಗ್ಲೇ ನಿಮ್ಗೆ ತೋರಿಸ್ತೇನೆ, ಈ ಸಭೆಗೆ ಕುಂತ ಮೇಲೆ 250 ಫೋನ್ ಬಂದಿರ್ತಾನೆ. ಆ ಫೋನ್ ಮುಖ್ಯವಲ್ಲ, ನಿಮ್ಮೆಲ್ಲರಿಗೂ ಭಾವನೆಗಳಿಗೆ ಹೇಳುವಂತ ವಿಷಯ ಮುಖ್ಯ, ನೀವು ಅನುಸರಿಸೋದು ಮುಖ್ಯ, ಪೂಜ್ಯರ ಉಪಸ್ಥಿತಿ ಮುಖ್ಯ, ಇದೇ ಬಹಳ ಮುಖ್ಯ ಹೊರತು ಆ ಪ್ಲಾಸ್ಟಿಕ್ ಡಬ್ಬಿ ಮುಖ್ಯ ಅಲ್ಲ.